ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ರೇಷನ್ ಅಕ್ಕಿಯಿಂದ ಪರ್ಫೆಕ್ಟಾಗಿ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಅನ್ನದ ಜೊತೆಗೆ ಬೇಳೆ ಸಾರು ಹಾಗೆ ಸೈಡಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸಾಕು, ಊಟ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೇಷನ್ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಚಿತ್ರಾನ್ನ ಮಾಡ್ಬೋದು, ಹಾಗೆ ಪುಲಾವ್ ಕೂಡ ಮಾಡ್ಬೋದು, ಮತ್ತು ಇಡ್ಲಿ ದೋಸೆ ಎಲ್ಲವೂ ಕೂಡ ಮಾಡ್ಬೋದು. ನಾನು ಇವತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಅಕ್ಕಿ ಎರಡು ರೀತಿಯಲ್ಲಿ ಸಿಗುತ್ತೆ ನಮಗೆ ರೇಷನ್ ಅಕ್ಕಿ. ಒಂದು ಕುಚಲಕ್ಕಿ ಸಿಗುತ್ತೆ, ಇನ್ನೊಂದು ಬೆಳ್ತಿಗೆ ಅಕ್ಕಿ ಸಿಗುತ್ತೆ. ನಾನಿವತ್ತು ಬೆಳ್ತಿಗೆ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ಅನ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ, ಇದು ಸ್ವಲ್ಪ ದೊಡ್ಡ ಲೋಟ. ಎರಡು ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಅಕ್ಕಿಯನ್ನು ನಾವು ಮೊದಲು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ, ಹಾಗಾಗಿ ನಾನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ನಮ್ಮ ಕುಂದಾಪುರ ಕನ್ನಡದಲ್ಲಿ ಗೆರ್ಸಿ ಅಂತ ಕರಿತೀವಿ ನಾವು. ಇದರಲ್ಲಿ ಹಾಕಿ ಚೆನ್ನಾಗಿ ಒಂದ್ಸರಿ ಅಕ್ಕಿಯನ್ನು ಕ್ಲೀನ್ ಮಾಡ್ಕೊಳ್ತೀವಿ ಮೊದಲು. ಈ ರೇಷನ್ ಅಕ್ಕಿಯನ್ನು ಈ ರೀತಿ ದೊಡ್ಡ ಡ್ರಮ್ನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋತೀವಿ. ಈ ಅಕ್ಕಿಯಲ್ಲಿ ಧೂಳಾಗಿರ್ಬೋದು, ಚಿಕ್ಕ ಚಿಕ್ಕ ಕಲ್ಲು ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಮೊದಲು ಇದನ್ನು ಚೆನ್ನಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ನನ್ನವಳು ಅಳುತ್ತಾಳೆ ದಿನವೂ ಬಿಕ್ಕಿ ಬಿಕ್ಕಿ, ಯಾಕೆಂದರೆ ಕಲ್ಲುಗಳನ್ನು ಹೆಕ್ಕಿ ಹೆಕ್ಕಿ, ಆದರೆ ನಾನೇನು ಮಾಡಲಿ, ಅದು ಸೊಸೈಟಿಯ ಅಕ್ಕಿ. ಫ್ರೆಂಡ್ಸ್, ಸೊಸೈಟಿ ಅಕ್ಕಿ ಆಗಿರ್ಬೋದು ಅಥವಾ ಯಾವುದೇ ಅಕ್ಕಿ ಆಗಿರ್ಬೋದು, ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಇವಾಗ ಕ್ಲೀನ್ ಮಾಡ್ಕೊಂಡ ನಂತರ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಹಾಗೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಸ್ಟವ್ ಮೇಲೆ ನೀರನ್ನು ಇಡ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿಯನ್ನು ಹಾಕಿದ್ದೀನಲ್ವ, ಇದೇ ಸೇಮ್ ಲೋಟದಲ್ಲಿ ನಾನು ಆರು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಈ ಬೆಳ್ತಿಗೆ ಅಕ್ಕಿ ಅನ್ನವನ್ನು ಮಾಡಬೇಕಾದ್ರೆ ನಾವು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಬೇಕು. ನೀರನ್ನು ಜಾಸ್ತಿ ಹಾಕಿದರೆ ಅನ್ನ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಎರಡು ಲೋಟ ಅಕ್ಕಿಯನ್ನು ತಗೊಂಡ್ರೆ ಆರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಹಾಗೆ ಇಟ್ಟು ಒಂದು ಮುಚ್ಚಳವನ್ನು ಮುಚ್ಚಿ ಹಾಗೆ ಇಟ್ಬಿಡೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಲಿ ಇದು. ಇವಾಗ ನೀರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮ್ನಲ್ಲಿ ನಾನು ಅಕ್ಕಿಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇದರಲ್ಲಿ ಧೂಳೆಲ್ಲ ಇರುತ್ತೆ. ಹಾಗಾಗಿ ಇವಾಗ ನೀರು ಚೆನ್ನಾಗಿ ಕುದಿತಾ ಇದೆ. ಈ ಟೈಮ್ನಲ್ಲಿ ನಾನು ವಾಶ್ ಮಾಡ್ಕೊಂಡಂಥ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ಹಾಕಿದ ನಂತರ ಹಾಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೆ ಅರ್ಧ ಟೀಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈ ಉಪ್ಪು ಮತ್ತು ಕೊಬ್ಬರಿ ಎಣ್ಣೆಯನ್ನು ಹಾಕೋದ್ರಿಂದ ಅನ್ನ ಬೇಗ ಬೇಯುತ್ತೆ, ಹಾಗೆ ಉದುರುದ್ರಾಗಿ ಬರುತ್ತೆ, ಅಂದರೆ ಅಂಟಂಟಾಗೋದಿಲ್ಲ ಈ ಅನ್ನ. ಹಾಗಾಗಿ ಇವೆರಡನ್ನು ಹಾಕಿದ ನಂತರ ಹಾಗೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅನ್ನ ಬೇಯೋದಕ್ಕೆ ಜಾಸ್ತಿ ಹೊತ್ತೇನು ಬೇಡ, ಒಂದು 8-10 ನಿಮಿಷ ಸಾಕಾಗುತ್ತೆ. ಮತ್ತು ತುಂಬ ಜಾಸ್ತಿ ಹೊತ್ತು ಬೇಯಿಸಿದರೆ ಅನ್ನ ತುಂಬ ಮೆತ್ತಗಾಗಿ ಬಿಡುತ್ತೆ. ಹಾಗಾಗಿ ಹಾಗೆ ಇದನ್ನು ಮಧ್ಯೆ ಮಧ್ಯೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೀವು ಈ ರೀತಿ ಅನ್ನವನ್ನು ತೆಗೆದು ಹಾಗೆ ಪ್ರೆಸ್ ಮಾಡಿ ನೋಡ್ಬೋದು ಬೆಂದಿದೆಯಾ ಅಂತೇಳಿ. ಇವಾಗ ಕರೆಕ್ಟಾಗಿ ಅನ್ನ ಬೆಂದಿದೆ, ಇದನ್ನು ನಾನು ಬಸಿತಾ ಇದ್ದೀನಿ. ಇವಾಗ ತುಂಬ ಜನ ಹೇಳ್ಬೋದು ಈ ಅನ್ನ ಮಾಡೋದು ಏನು ಮಹಾ ಅಂತೇಳಿ, ಆದರೆ ಊಟಕ್ಕೆ ಯಾವುದೇ ರೀತಿಯಾದ ಸಾಂಬಾರು ಇರ್ಬೋದು ಅಥವಾ ವೆರೈಟಿ ವೆರೈಟಿಯಾದ ಸೈಡ್ ಡಿಶ್ಗಳಿರ್ಬೋದು, ಅನ್ನ ಕರೆಕ್ಟಾಗಿದ್ದರೆ ಮಾತ್ರ ಊಟ ಯಾವಾಗಲೂ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಅನ್ನವನ್ನು ಕರೆಕ್ಟಾಗಿ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅನ್ನ ಮಾತ್ರ. ಈ ಅನ್ನವನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ.
ಫ್ರೆಂಡ್ ನೀವಿಲ್ಲಿ ನೋಡ್ಬೋದು ನಾನು ಇವತ್ತು ರೇಷನ್ ಅಕ್ಕಿಯಿಂದ ಮಾಡಿದಂಥ ಅನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಉದುರುದ್ರಾಗಿ ಬಂದಿದೆ. ಖಂಡಿತವಾಗಲೂ ರೇಷನ್ ಅಕ್ಕಿ ನಿಮಗೂ ಕೂಡ ಸಿಕ್ಕಿದ್ರೆ ನೀವು ಕೂಡ ಈ ಅನ್ನವನ್ನು ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಬೇಳೆ ಸಾರು ಹಾಗೆ ಸೈಡಲ್ಲಿ ಉಪ್ಪಿನಕಾಯಿ ಇದ್ದರೆ ಸಾಕು, ತುಂಬಾ ರುಚಿಯಾಗಿರುತ್ತೆ ಈ ಊಟ. ಫ್ರೆಂಡ್, ನಾನಿವತ್ತು ಮಾಡಿದಂಥ ಈ ಸಿಂಪಲ್ ಆದ ರೇಷನ್ ಅಕ್ಕಿ ಅನ್ನ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.